ಪಂಜಾಬ್ ಕಾಂಗ್ರೆಸ್ನಲ್ಲಿ ನಾಟಕೀಯ ಬೆಳವಣಿಗೆಯಾಗಿದೆ ಇವತ್ತು ಸಾಯಂಕಾಲ ತುರ್ತು ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗುವ ಸಂಭವ ಎದುರಾಗಿದೆ ನಾಟಕೀಯ ಬೆಳವಣಿಗೆ ಪಂಜಾಬ್ ಕಾಂಗ್ರೆಸ್ನಲ್ಲಿ ಸಿಎಂ ಅಮರಿಂದರ್ ಸಿಂಗ್ ರಾಜೀನಾಮೆಗೆ ಈಗ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ಅಮರಿಂದರ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಿಎಂ ಸ್ಥಾನಕ್ಕೆ ಅಂತ नवजोत सिंग सिद्धू बिगिपट्टन्न हिडिदिद्दारे पीसीसी अध्यक्ष नवजोत सिंग सिद्धू हाईकमांड उस्तुवारी उपस्थितियल्ली इवत्तु सायंकाल महत्वद सभे प्रियांका गांधी बेंबल पंजाब नल्ली कांग्रेस इब्भागवागुव संभव इदे नवजोत सिंग अवर बेन्निगे प्रियांका गांधी इद्दारे बेंबलवन्न कोट्टिद्दारे इवत्तु सायंकाल तुर्तु शासकांग पक्षद सभे इदे सीएम अमरिंदर सिंग अवरु राजीनामे कोडबेकु अन्नुव ओत्तड ओत्ताय ईग बहळष्टु हेच्चागि काणिस्ता इदे नाटकीय बेळवणिगे आग्ता इदे पंजाब कांग्रेस नल्ली पंजाब न राज्य राजकीयदल्ली सीएम अमरिंदर सिंग अवरु राजीनामे कोडबेकु अन्नुव ओत्तडगळु ओत्ताय साकष्टु केळिबर्ता इदे ईगागले पीसीसी अध्यक्षराद नवजीत सिंग नवजोत सिंग सिद्धू अवरु ಒತ್ತಾಯವನ್ನ ಮಾಡುತ್ತಾ ಇದ್ದಾರೆ ಇನ್ನು ಸಿದ್ಧೂ ಅವರ ಬೆಂಬಲಕ್ಕೆ ಬೆನ್ನಿಗೆ ನಿಂತಿರೋದು ಪ್ರಿಯಾಂಕಾ ಗಾಂಧಿ ಈಗ ಪಂಜಾಬ್ ನಲ್ಲಿ ಕಾಂಗ್ರೆಸ್ ಇಬ್ಬಾಗವಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇವತ್ತು ಮಹತ್ವದ ಸಭೆ ಇದೆ ನೋಣ ಸಭೆಯಲ್ಲಿ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಇದೆಲ್ಲದಕ್ಕೂ ಕೂಡ ಪುಲಿಸ್ ಸ್ಟಾಪ್ ಇಡುವಂತ ಕೆಲಸ ಆಗುತ್ತಾ ಹೇಗೆ ಅಂತ इदर बगे मातनाडोदक्के नम्म जोतेगे नम्म संपादकीय सलहेगारराद रवींद्र रेश्मे सर अवरु दूरवाणी संपर्कदल्लिद्दारे सर नमस्कार सर नमस्कार पूर्णिमा हां सर ईग पंजाब कांग्रेस नल्लि नाटकीय बेळवणिगेगळु आग्ता इदे सर सीएम राजीनामे कोडबेकु अंत नवजोत सिंग ईग आग्रहिसुत्ता इद्दारे बिगिपट्टु हिडिदिद्दारे एनु आगबहुदु सर याके ई रीति बेळवणिगेगळु आग्ता इदे ನೋಡಿ ಕಾಂಗ್ರೆಸ್ ನ ಹೈ ಕಮಾಂಡ್ ಸಂಸ್ಕೃತಿಯಲ್ಲಿ ಇಂಥ ವಿಪರೀತಗಳು ಆಗಾಗ ಸಂಭವಿಸ್ತಾ ಇದಾವೆ ಇದು ಫಸ್ಟ್ ಏನಲ್ಲ ಹಲವಾರು ದಶಕಗಳಿಂದ ಎಲ್ಲಿ ಯಾವುದಾದರೂ ಒಂದು ರಾಜ್ಯದ ಮುಖ್ಯಮಂತ್ರಿ ಆತ ಜನಪ್ರಿಯ ನಾಯಕನಾಗಿಕೊಂಡ್ಬಿಟ್ಟು ತನ್ನ ಸ್ವಂತ ವರ್ಚಸ್ಸು ಸ್ವಂತ ವಿಚಾರ ಸ್ವತಂತ್ರವಾದ ವ್ಯಕ್ತಿತ್ವ ರೂಢಿಸ್ಕೊಳ್ತಿದ್ದಾರೆ ಬೇರು ಬಿಡ್ತಾ ಇದಾರೆ ಅಂತ ಗೊತ್ತಾದ ಕೂಡಲೇ ಯಾರಾದರೂ ಒಬ್ಬ ಭಿನ್ನಮತೀಯನನ್ನು ಎತ್ತಿಕಟ್ಟೋ ಒಂದು ತಂತ್ರ ಅನುಸರಿಸ್ತಾ ಬಂತು ಕಾಂಗ್ರೆಸ್ ಇದರಿಂದ ಒಂದು ಕಾಲದಲ್ಲಿ ಭಾರತದ ಮೂರನೇ ಎರಡು ಭಾಗದಷ್ಟು ಆಕ್ರಮಿಸಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಇವತ್ತು ಕೇವಲ ಕೆಲವು ರಾಜ್ಯಗಳಿಗೆ ಸೀಮಿತವಾಗಿದೆ ನೋಡಿ ಕಳೆದ ಎರಡು ವರ್ಷಗಳಲ್ಲಿ ನೋಡಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವಿರುದ್ಧ ಜ್ಯೋತಿರಾದಿತ್ಯ ಸಿಂಧ್ಯಾ ಕಮಲ್ನಾಥ್ ಆಯ್ಕೆ ಬಗ್ಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅಸಮಾಧಾನ ಗೊತ್ತಿದ್ರು ಕೂಡ ಅದನ್ನ ಹಾಗೆ ಬೆಳೆದಕ್ಕೆ ಬಿಟ್ರು ಕೊನೆಗೆ ಜ್ಯೋತಿರಾದಿತ್ಯ ಸಿಂಧ್ಯಾ ಬಂಡಾಯ ಎದ್ದುಬಿಟ್ಟು 28 ಜನ ಶಾಸಕರ ಜೊತೆಗೆ ಹೊರಗೆ ಬಂದು ಮಧ್ಯಪ್ರದೇಶ ಸರ್ಕಾರವನ್ನೇ ಕೆಡವಿಬಿಟ್ರು ಸ್ವಲ್ಪ ದೊಡ್ಡ ಆಪರೇಷನ್ ಕಮಲ ನಡೀತು ಅದಾದ್ಮೇಲೆ ಇದರಲ್ಲಿ ರಾಜಸ್ಥಾನದಲ್ಲಿ ಕೂಡ ಪಾಪ ಅಶೋಕ್ ಗೆಹ್ಲೋಟ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅತ್ಯುತ್ತಮ ಬಂತು ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಅಲ್ಲಿ ಬಿಜೆಪಿಯನ್ನ ಸೋಲಿಸ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅಲ್ಲಿ ಸಹಜವಾಗಿ ಆಯ್ಕೆ ಆಗಬೇಕಾಗಿತ್ತು ಸಚಿನ್ ಪೈಲಟ್ ಈ ಯುವ ನಾಯಕ ಮತ್ತು ತುಂಬಾ ಚೈತನ್ಯಶಾಲಿ ಮಂತ್ರಿ ಸಚಿನ್ ಪೈಲಟ್ ಬಂದು ಹಳಬರಾದ ಅಶೋಕ್ ಗೆಹ್ಲೋಟ್ ಅನ್ನ ಮುಂದುವರೆಸಿದ್ರು ಸಚಿನ್ ಪೈಲಟ್ ಅಸಮಾಧಾನ ಕೂಡ ಬಹಳ ಬಹಿರಂಗಗೊಂಡಿತ್ತು ಕಳೆದ ವರ್ಷ ಅಂತೂ ದೊಡ್ಡ ಡ್ರಾಮಾ ನಡೀತು ರಾಜಸ್ಥಾನದಲ್ಲಿ ಎರಡು ತಿಂಗಳುಗಳ ಕಾಲ ಅವರು ಅತಂತ್ರ ಆಗಿಬಿಟ್ಟಿದ್ರು ಸಚಿನ್ ಪೈಲಟ್ ಇನ್ನೇನು ಬಿಜೆಪಿಗೆ ಸೇರ್ಬಿಡ್ತಾರನ್ನೋ ಹಂತದಲ್ಲಿ ಮತ್ತೆ ರಾಜೀವ್ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕರೆಸ್ಕೊಂಡ್ಬಿಟ್ಟು ಸಮಾಧಾನ ಮಾಡಿದ್ರು ಇದೇ ರೀತಿ ಛತ್ತೀಸ್ಗಢ ರಾಜ್ಯ ಅಲ್ಲಂತೂ ಬಿಜೆಪಿ ಪ್ರಚಂಡ ಗೆಲುವನ್ನ ಪಡೆದಿತ್ತು ಭೂಪೇಶ್ ಬಾಗೇಲ್ ಅನ್ನೋ ಮುಖ್ಯಮಂತ್ರಿ ಅಲ್ಲಿ ಕಳೆದ ಎರಡು ವರ್ಷಗಳಿಂದ ಸುಸೂತ್ರವಾಗಿ ಅಧಿಕಾರ ನಡೆಸ್ಕೊಂಡು ಹೊರಟಿದ್ರು ಆಗ ಅಲ್ಲಿ ಆರೋಗ್ಯ ಸಚಿವರಾಗಿರೋ ಟಿ ಎಫ್ ಸಿಂಗ್ರೇ ಅವರು ಹಿಂದೆ ರಾಜಮನೆತನದವರು ಬಟ್ ಅತ್ಯುತ್ತಮವಾದ ಆಡಳಿತಗಾರ ನಿಜ ಆದ್ರೆ ಅಲ್ಲೇನೋ ಒಂದು ಒಪ್ಪಂದ ಮಾಡ್ಕೊಂಡಿದ್ರಂತೆ ಎರಡೂವರೆ ವರ್ಷ ಬಾಗೇಲ್ ಅವರು ಇರ್ತಾರೆ ಅದನಂತರ ನಿಮ್ಗೆ ಎರಡೂವರೆ ವರ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೇನು ಎರಡೂವರೆ ವರ್ಷದ ಗಡುವು ಮುಕ್ತ ಆಗ್ತಿರುವಂಗೆ ಆ ಬಾಗೇಲ್ ಹೇಳ್ಬಿಟ್ಟು ನಾನು ಬಿಟ್ಕೊಡಲ್ಲ ಅಂದ್ಬಿಟ್ಟಿದ್ದಾರೆ ಹಾಗಾಗಿ ಅಲ್ಲೂ ಕೂಡ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಮಾಡಿ ನೋಡಿ ಸುಭದ್ರ ಬಹುಮತ ಛತ್ತೀಸ್ಗಢದಲ್ಲಂತೂ ರಾಕ್ಷಸ ಬಹುಮತ ಇದೆ ಕಾಂಗ್ರೆಸ್ಗೆ ಆದ್ರೂ ಕೂಡ ಅಲ್ಲಿ ಅಸ್ಥಿರತೆ ಸೃಷ್ಟಿಯಾಗಿದೆ ಇನ್ನು ಪಂಜಾಬ್ ಕತೆ ಬಿಡಿ 2017ರಲ್ಲಿ ಚುನಾವಣೆ ನಡೆದಾಗ ಚುನಾವಣೆ ಪೂರ್ವದಲ್ಲಿ ಈ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ತುಂಬಾ ಪ್ರಭಾವಿ ನಾಯಕ ವರ್ಚಸ್ಸು ನಾಯಕ ವಯಸ್ಸಾಗಿದೆ ನಿಜ ಅವರು ಹೇಳಿ ಕೇಳಿ ಪಟಿಯಾಳ ಮಹಾರಾಜ ಮತ್ತು ಕಾಂಗ್ರೆಸ್ ಪಕ್ಷದ ಅತ್ಯಂತ ಪ್ರಭಾವಶಾಲಿ ನಾಯಕ ಅವ್ರನ್ನ ಪಿಸಿಸಿ ಅಧ್ಯಕ್ಷರು ಮಾಡಲಿಕ್ಕೆ 6 ತಿಂಗಳು ಸತಾಯಿಸಿದ್ರು ಕೊನೆಗೂ ಚುನಾವಣೆ ಹತ್ರ ಬಂದಾಗ ಅವ್ರನ್ನ ಮಾಡಿದ್ರು
ಅವರು ತಮ್ಮ ಸ್ವಂತ ಶಕ್ತಿ ಮೇಲೆ ಕಾಂಗ್ರೆಸ್ ಅನ್ನು ಗೆಲ್ಸ್ಕೊಂಡ್ಬಂದ್ಬಿಟ್ರು. ವಿಧಾನಸಭೆಯಲ್ಲಿ ಅಷ್ಟೇ ಅಲ್ಲ 2019ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಬಿಜೆಪಿ ಮತ್ತು ಅಕಾಲಿದವರನ್ನ ಧೂಳಿಪಟ ಮಾಡ್ಬಿಟ್ಟು ಪಂಜಾಬ್ನಲ್ಲಿ. ಅಂತಹ ಪ್ರಭಾವಶಾಲಿ ನಾಯಕನ ವಿರುದ್ಧ ಮತ್ತೆ ಇತ್ತೀಚೆಗೆ ಈ ನವಜೋತ್ ಸಿಂಗ್ ಸಿದ್ದು ಅವರು ಹೇಳಿ ಕೇಳಿ ಅವರು T20 ಕ್ರಿಕೆಟ್ ಸೂಪರ್ ಸ್ಟಾರ್ ಅಲ್ಲ ಅವರು, ಸಿಕ್ಸರ್ ಸಿದ್ದುನೇ ಅಂತಿದ್ರು ಅವರು. ಬರೀ ಕ್ರಿಕೆಟ್ ಬ್ಯಾಟಿಂಗ್ ಇಂದ ಸಿಕ್ಸರ್ ಹೊಡಿಯೋದಲ್ಲ, ಮಾತಲ್ಲೂ ಸಿಕ್ಸರ್ ಹೊಡಿತಾನೆ ಇರ್ತಾರೆ. ವಿಪರೀತವಾದ ವಿನೋದ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ಮತ್ತು ಶಾಯರಿಗಳನ್ನು ಉದುರಿಸ್ತಾರೋ ನವಜೋತ್ ಸಿದ್ದು. ಇಲ್ಲೂ ಕೂಡ ಒಂಥರ 20-20 ಕ್ರಿಕೆಟ್ ಆಡ್ತಾ ಬರ್ತಾ ಇದ್ರು ಅವ್ರು. ಮೊದಲು ಮಂತ್ರಿಮಂಡಲ ಇದ್ರು, ಆಮೇಲೆ ಮುಖ್ಯಮಂತ್ರಿಗೆ ವಿರುದ್ಧವಾಗಿ, ಆಮೇಲೆ ಭಾರತದ ವಿದೇಶಾಂಗ ನೀತಿಗೆ ವಿರುದ್ಧವಾಗಿ ಏನೋ ಮಾತಾಡಿದ್ರು ಅಂತ ಅವ್ರು ತೆಗೆದಾಕಿದ್ರು. ಅವರ ಅಸಮಾಧಾನ ಕುದಿತಾ ಇತ್ತು. ಇದಕ್ಕಿದ್ದಂತೆ ಪ್ರಿಯಾಂಕಾ ಗಾಂಧಿ ಯಾವಾಗ ಪ್ರವರ್ಧಮಾನಕ್ಕೆ ಬಂದ್ರು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ, ಮತ್ತೆ ಸಿದ್ದುವನ್ನ ಅಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ 2 ತಿಂಗಳಿಂದ ನೇಮಕ ಮಾಡಿದ್ರು. ನೇಮಕ ಮಾಡ್ತಿರುವಾಗನೇ ಸಿದ್ದು ಏಕಾಏಕಿ 33 ಜನ ಭಿನ್ನಮತಿ ಎಂಎಲ್ಎಗಳನ್ನ ಕಟ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ವಿರುದ್ಧ ಬಹಿರಂಗ ಸಮರವನ್ನೇ ಸಾರ್ಬಿಟ್ರು. ಅದೀಗ ಒಂದು ವಿಕೋಪಕ್ಕೆ ಹಂತ ತಲುಪಿದಂಗೆ ಕಾಣುತ್ತೆ. ನಿನ್ ನೋಡಿ, ನಿನ್ನ ಮಧ್ಯರಾತ್ರಿ ತಗೊಂಡಿರೋ ತೀರ್ಮಾನ ಇವತ್ತು ಸಂಜೆ 5 ಗಂಟೆಗೆ ಅಲ್ಲಿ ಚಂಡೀಗಢ್ ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಅದಕ್ಕೆ 3 ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ. ಅಜಯ್ ಮಕೇನ್, ಹರೀಶ್ ರಾವತ್ ಮತ್ತು ಹರೀಶ್ ಚೌಧರಿ ಎಂದು 3 ಕಳಿಸ್ತಾ ಇದ್ದಾರೆ. ಸೊ ಉಸ್ತುವಾರಿಗಳ ಉಪಸ್ಥಿತಿಯಲ್ಲಿ ಶಾಸಕಾಂಗ ಪಕ್ಷ ಸಭೆ ಅಂದ್ರೆ ಬಹುಶಃ ಅಲ್ಲಿ ಪ್ರಸಕ್ತ ನಾಯಕತ್ವ ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಪಾಪ ಅಮರೀಂದ್ರ ಸಿಂಗ್ ಯಾರು, ಅವ್ರಿಗೆ 79 ವರ್ಷ, ಅವರು ಈ ಅವಮಾನವನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಗೊತ್ತಿಲ್ಲ. ಇದರ ಪರಿಣಾಮ ಏನ್ ಬೇಕಾದ್ರೂ ಆಗ್ಬೋದು. ಒಂದು ಕುತೂಹಲಕರ ಘಟ್ಟವನ್ನ ತಲುಪಿದೆ. ಆದ್ರೆ ಅವರ ರಾಜಕೀಯ ಬದುಕಿನ ಸಂಧ್ಯಾ ಕಾಲದಲ್ಲಿ ನವಜೋತ್ ಸಿಂಗ್ ಸಿದ್ದು ತರದ ಒಬ್ಬ ಈ ಒಂಥರ ಬುಲ್ಲಿ, ಅವರು ಗೂಳಿ ತರ, ಅವರನ್ನ ಒಬ್ಬ ಹಿರಿಯ ಗೌರವಾನ್ವಿತ ನಾಯಕ ವಿರುದ್ಧ ಎತ್ತು ಕಟ್ಟಿ ಅವ್ರನ್ನ ಪದಚ್ಯುತಿಗೊಳಿಸಿದ್ರೆ ಅದರ ಪರಿಣಾಮವನ್ನ ಇವರೇ ಅನುಭವಿಸ್ಬೇಕಾಗುತ್ತೆ. ಪ್ರಿಯಾಂಕಾ ಗಾಂಧಿನೇ ಉತ್ತರ ಕೊಡ್ಬೇಕಾಗುತ್ತೆ, ಯಾಕೆ ಇದ್ರಲ್ಲಿ ಈ ತರ ನೀವು ಕೈ ಹಾಕಿದ್ರಿ, ಮೂಗು ತೋರಿಸಿದ್ರಿ, ಸುಭದ್ರ ಸರ್ಕಾರವರನ್ನ ಯಾಕೆ ಅಭದ್ರಗೊಳಿಸಿಕೊಟ್ರಿ? ಇನ್ನು 6 ತಿಂಗಳ ಚುನಾವಣೆ ಬರ್ತಾ ಇದೆ ಅಂತೆ. ಈಗಾಗಲೇ ನೋಡಿ, ಆಮ್ ಆದ್ಮಿ ಪಕ್ಷ ಅಲ್ಲಿ ಆಗ್ಲೇ ನಿಂತ್ಬಿಟ್ಟಿದ್ದಾರೆ, ಸೈಡ್ ವಿಂಗ್ ಅಲ್ಲಿ ಬಂದು ನಿಂತ್ಬಿಟ್ಟಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲ ಅದನ್ನೇ ತೋರಿಸ್ತಾ ಇವೆ. ಅಕಸ್ಮಾತ್ ಪಂಜಾಬ್ ಕಾಂಗ್ರೆಸ್ ನಲ್ಲಿ ಏನಾದ್ರೂ ಇಬ್ಬಾಗ ಆಗ್ಬಿಟ್ರೆ, ಅಲ್ಲಿ ಭಿನ್ನಮತ ವಿಕೋಪಕ್ಕೆ ಹೋದ್ರೆ ಅದರ ಲಾಭವನ್ನ ಪಡೀಲಿಕ್ಕೆ ಆಮ್ ಆದ್ಮಿ ಪಕ್ಷ ಸಿದ್ಧವಾಗಿ ನಿಂತಿದೆ. ಗೆಲುವು ಕೂಡ ಸಾಧ್ಯತೆ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇವೆ. ಎಲ್ಲ ಒಂದ್ ಕಡೆ ಹೈಕಮಾಂಡ್ ಸಂಸ್ಕೃತಿ ಅದು ಸರ್ವಾಧಿಕಾರ ರೂಪ ತಾಳದಾಗ ಈ ತರದ ಅನಾಹುತಗಳಾಗೋದು ಸಾಧ್ಯ. ತುಂಬಾ ದಯನೀಯ ಸ್ಥಿತಿ ಕಾಂಗ್ರೆಸ್ ಪಂಜಾಬ್ ನಲ್ಲಿ. ಎಕ್ಸಾಕ್ಟ್ಲಿ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸರ್.